ಗೊತ್ತಿದೆ ನಿಮಗೆ? ಎಸ್, ಹುಲಿಯಣ್ಣ ಇರ್ತ ಮಗಬೆಟ್ಟದಲ್ಲಿ. ವಾವ್, ಸೂಪರ್. ಹುಲಿಯಣ್ಣ ಬೆಟ್ಟಕ್ಕೆ ಹೋದ್ರು ಬತ್ತು ಹುಲಿಯಣ್ಣ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಅಪ್ಪ ಅಮ್ಮ ಊರಿಂದ ಬೆಂಗಳೂರಿಗೆ ಬಂದಿದ್ರು, ಅವ್ರ ಜೊತೆಗೆ ನಾವಿವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ, ನಾನು, ನನ್ನ ಮಗಳು, ನನ್ನ ಹೆಂಡತಿ, ಹಾಗೆ ನನ್ನ ಭಾವ, ಇಷ್ಟು ಜನ ಸೇರ್ಬಿಟ್ಟು ಇವತ್ತು ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ನೋಡ್ಕೊಂಡು ಬರೋಣ. ಈ ವಿಡಿಯೋ ಎರಡು ಪಾರ್ಟಲ್ಲಿ ಮಾಡ್ತಾ ಇದ್ದೀನಿ, ಏನಕ್ಕೆಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಎರಡು ಪಾರ್ಟಲ್ಲಿ ಮಾಡ್ತಾ ಇದ್ದೀನಿ. ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಟ್ಯಾಗ್ ಮಾಡಿ ಮುಗಿಸ್ಲೇ ಸಾಧ್ಯ. ಅಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾವೆ. ಟಿಕೆಟ್ ನಿಂದಿದ್ದು ನಾಗರಾಜ್ ಬಾಬಾ ಸೀಮಕ್ ಸೀಮಕ್ ಇದ್ದು ನಾಗರಾಜ್ ಬಾಬಾ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ ಇವಾಗ. ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಅರೌಂಡ್ ಒಂದು 24 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ಮೆಜೆಸ್ಟಿಕ್ಕಿಂದ, ಬೆಂಗಳೂರು ಮೆಜೆಸ್ಟಿಕ್ಕಿಂದ. ಇದು ಫೌಂಡ್ ಆಗಿದ್ದು 1970 ಹಾಗೇನಿದೆ, 1974 ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಮಾಲ್ ಪೋರ್ಷನ್ನು ಜಿಯಾಲಜಿಕಲ್ ಗಾರ್ಡನ್ ಮಾಡಿದ್ದಾರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲೇನೆ. ನಿಮಗೆ ಇಲ್ಲಿ ನ್ಯಾಷನಲ್ ಪಾರ್ಕಲ್ಲಿ ಸಫಾರಿ ವ್ಯವಸ್ಥೆನೂ ಇದೆ. ಸಫಾರಿ ಅರೌಂಡ್ 6 ಕಿಲೋಮೀಟರ್ ಸಫಾರಿ ಸಿಗುತ್ತೆ. ಇಲ್ಲಿರೋ ಜುವಾಲಜಿಕಲ್ ಗಾರ್ಡನ್ ನೋಡ್ಬಿಟ್ಟು ಸಫಾರಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರಾಣಿಗಳನ್ನ ಲೈವ್ ಆಗಿ ನೋಡ್ಕೊಂಡು ಬರ್ಬೋದು ನೀವು, ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ನ್ಯಾಷನಲ್ ಪಾರ್ಕ್ನ ಏರಿಯಾ ಬಂದ್ಬಿಟ್ಟು ಅರೌಂಡ್ 65,127 ಏಕರ್ಸ್ ಇದೆ, ಅಂದರೆ 260 ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳ್ಬೋದು. ಇಲ್ಲಿ ನೀವು ಓನ್ ವೆಹಿಕಲಲ್ಲಿ ಬಂದರೆ ಅಲ್ಲಿ ಒಳಗಡೆ ಪಾರ್ಕಿಂಗ್ ಲಾಟ್ ಇದೆ, ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಚೀಟಿ ಕೊಡ್ತಾರೆ. ಆ ಚೀಟಿ ತಗೊಂಡು ಇವಾಗ ನೆಕ್ಸ್ಟ್ ಸಫಾರಿಗೆ ಹೋಗೋದಿದ್ರೆ ಅಲ್ಲೇ ಮುಂದೆ ಹೋಗಿ ಅಲ್ಲಿ ಸಫಾರಿಗೆ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ, ಸಫಾರಿ ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ಸಫಾರಿಗೆ ಹೋಗ್ಬೋದು. ಸಫಾರಿ ಹೋಗೋದಕ್ಕೆ ನಿಮಗೆ ಜೀಪ್ ವ್ಯವಸ್ಥೆ ಇರುತ್ತೆ, ಹಾಗೆಯೇ ಬಸ್ ವ್ಯವಸ್ಥೆ ಇರುತ್ತೆ. ಇದರಲ್ಲಿ ಯಾವ್ದು ಬೇಕಾದ್ರೂ ತೊಗೋಬೋದು ನೀವು. ಜೀಪ್ ತೊಗೊಂಡ್ರೆ ನಿಮಗೆ ಒಂದು ಫ್ಯಾಮಿಲಿ ಇದ್ದರೆ, ಲೈಕ್ ಅರೌಂಡ್ ಒಂದು 5 to 7 ಮೆಂಬರ್ಸ್ ಇದ್ದರೆ ಒಂದು ಜೀಪಲ್ಲಿ ಹೋಗ್ಬೋದು. ಇಲ್ಲ ಅಂತಂದರೆ ಹೆಚ್ಚಿಗೆ ಜನ ಇದ್ದರೆ ಬಸ್ ತೊಗೋಬೋದು, ಇಲ್ಲ ಟೆಂಪೋ ಟ್ರಾವೆಲರ್ ಇದೆ ಅದನ್ನ ತಗೊಂಡು ಹೋಗ್ಬೋದು ನೀವು. ನಾವು 5 ಜನ ಇದ್ವಲ್ಲ, ಅಂದರೆ 6 ಜನ ಇದ್ವಲ್ಲ ಇನ್ಕ್ಲೂಡಿಂಗ್ ನನ್ನ ಮಗಳು, ಸೊ ಅದಕ್ಕೇ ನಾವು ಒಂದು ಜೀಪ್ನ ತೊಗೊಂಡಿದ್ವಿ. ಜೀಪ್ಗಾದರೆ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 4,000 ಇದೆ. ನಿಮಗೆ ಅರೌಂಡ್ ಒಂದು 2 ಅವರ್ಸ್ ಆಗ್ಬೋದು ನಿಮಗೆ ಸಫಾರಿ ಟೈಮು. ಅಲ್ಲಿ 6 ಕಿಲೋಮೀಟರ್ಸ್ ಇದೆಯಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ವಾಪಸ್ ತೊಗೊಬಂದು ಇಲ್ಲಿಗೆ ಬಿಡ್ತಾರೆ. ಸೊ ಅದಕ್ಕೇ ಜೀಪೇ ಚೆನ್ನಾಗಿರುತ್ತೆ ಅಂತ ಜೀಪ್ ತೊಗೊಂಡಿದ್ವಿ ನಾವು. ನೀವು ತೊಗೊಂಡಿರೋ ಟಿಕೆಟ್ನ ಇಲ್ಲೇ ತೋರಿಸ್ಬಿಟ್ಟು ಇಲ್ಲಿ ಅವರು ಅಲ್ಲಿ ಎಂಟ್ರಿ ಮಾಡ್ಕೋತಾರೆ, ತಗೊಂಡು ಎಂಟ್ರಿ ಮಾಡ್ಕೊಂಡು ಒಳಗಡೆ ಹೋಗಿದ್ದಾರೆ ಅಂತ. ಸೊ ಅಲ್ಲಿ ತೋರಿಸ್ಬಿಟ್ಟು ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಅಲ್ಲಿ ಮುಂದೆ ನೀವು ಬರ್ತಾ ಇರಬೇಕಾದ್ರೆ ನಿಮ್ಮ ಲೆಫ್ಟ್ ಸೈಡ್ಗೆ ನೋಡಿರ್ಬೋದು, ಅಲ್ಲಿ ಈಗ ವೆಹಿಕಲ್ಲ ನಿಂತ್ಕೊಂಡಿತ್ತಲ್ಲ ಬಸ್ ಎಲ್ಲ, ಅಲ್ಲೇ ಸಫಾರಿ ಸ್ಟಾರ್ಟ್ ಆಗೋದು. ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಒಂದು 1.5 ಗಂಟೆಯಿಂದ 20 ನಿಮಿಷ ವೇಟ್ ಮಾಡಿದ್ವಿ ನಾವು, ಏನಕ್ಕೆಂದ್ರೆ ಅದು ಕ್ಸೈಲೋ ಜೀಪ್ ಬಂದ್ಬಿಟ್ಟು ಹೋಗಿತ್ತಂತ ಆಲ್ರೆಡಿ ಸಫಾರಿಗೆ. ಅವ್ರು ಬರೋಲ್ಲಿವರೆಗೂ ನಾವು ವೇಟ್ ಮಾಡಿದ್ವಿ. ಇವಾಗ ಬಂದಿದ್ದಾರೆ ಕ್ಸೈಲೋದವರು, ಇದೇ ಗಾಡೀಲಿ ನಮ್ಮನ್ನ ಸಫಾರಿ ಕರ್ಕೊಂಡು ಹೋಗ್ತಾರೆ ಅವರು. ಇದೇ ಗಾಡಿಯಿಂದ ನಾವು ಬುಕ್ ಮಾಡಿರೋದು. ಬನ್ನಿ ಹೋಗ್ಬಿಟ್ಟು ಬರೋಣ, ಹೇಗಿದೆ ಅಂತ ನೋಡೋಣ. ನಾವಿವಾಗ ಕಾರ್ ಹತ್ಕೊಂಡು ಹೊರಟಿದ್ದೀವಿ. ಇಲ್ಲಿ ನಿಮಗೆ ಮತ್ತೊಂದು ಏನಂತಂದರೆ, ಬೆಂಗಳೂರಿಂದ ಅರೌಂಡ್ 24 to 25 ಕಿಲೋಮೀಟರ್ಸ್ ಇದೆ ಅಂತಂದಲ್ಲ, ಅಷ್ಟು ಹೊರಗಡೆ ಬಂದ ತಕ್ಷಣ ನಿಮಗೆ ಈ ಥರ ಫಾರೆಸ್ಟ್ ಇದೆ, ಈ ಥರ ಒಂದು ನ್ಯಾಷನಲ್ ಪಾರ್ಕ್ ಇದೆ,
ಝೂ ಇದೆ ಅಂತ ಹೇಳೋದೇ ಕಷ್ಟ ಆಗತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಏನಕ್ಕೆಂದ್ರೆ ಗೊತ್ತೇ ಆಗಲ್ಲ ನಿಮಗೆ ನೀವು ಎಲ್ಲಿಗೆ ಬೆಂಗಳೂರು ಸಿಟಿ ಎಂಡ್ ಆಯಿತು, ಎಲ್ಲಿಗೆ ನೀವು ರಿಸರ್ವ್ ಫಾರೆಸ್ಟ್ ಏರಿಯಾಗೆ ಎಂಟರ್ ಆದ್ರಿ ಅಂತ ನಿಮಗೆ ಗೊತ್ತೇ ಆಗಲ್ಲ. ಆ ಥರ ಇದೆ ಇಲ್ಲಿ ಏರಿಯಾ. ಇವರೇನೇ ನಮ್ಮ ಝೈಲೋ ಗಾಡಿ ಡ್ರೈವರು. ಇವಾಗ ನಾವು ಫಾರೆಸ್ಟ್ ಏರಿಯಾಗೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ ನಿಮಗೆ ಸಾಂಬಾ ಡಿಯರ್ ಅಡ ಇದು ಅಂಬು ಅಲ್ಲ ಕಂದ, ಅಂಬು ಹಂಗೆ ಇದ್ದವು ಅಷ್ಟೇ. ಜಿಂಕೆ ಹಾ ಎಂತ ಹೇಳೋದು ಜಿಂಕೆ. ನೋಡಿಲಿ ಮಗ ಆನೆ ಹೆಂಗಿದ್ದು ಮಗ ಆನೆ. ನೋಡು ಎಷ್ಟೆಲ್ಲ ಆನೆ ಇದ್ದಲ್ಲ. ಎಂತ ಮಾಡ್ತಿದ್ದಳು ಮಮ್ಮ. ನೋಡಿ ಹೆಂಗ್ ಕುಸ್ತಿ ಮಾಡ್ತದೆ. ಒಂದೊಂದಕ್ಕೆ ಒಂದೊಂದು ಅಲ್ಲ ರಾತ್ರಿ ಬಂದು ಅವೇ ಹೋಗುತ್ತೆ ಮೇಡಮ್ ಫೀಡಿಂಗ್. ಅದಕ್ಕಿಂತ ಟೈಮಲ್ಲಿ ಊಟ ಸಿಗುತ್ತೆ ಅಂತ ಗೊತ್ತಿರುತ್ತೆ ಟೈಮ್. ಇಲ್ಲಿ ಸಫಾರಿ ಫಿನಿಷ್ ಆದಷ್ಟು ಯಾವುದು ವೆಹಿಕಲ್ ನೋಡಿ ಅದ್ರ ಪಾಡಿಗೆ ಅದಕ್ಕೆ ಹೋಗುತ್ತೆ. 5 ಗಂಟೆಗೆ ಲಾಸ್ಟ್ ಮೇಡಮ್ ಇಲ್ಲಿ. ಇಲ್ಲಿ ರೈಟ್ ಅಲ್ಲಿ ನೋಡಿ ಸರ್. ನೋಡು ಮಗ ಕಾರ್ ಹತ್ರ ಇಲ್ಲಿ ನೋಡು. ಇಲ್ಲಿ 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 ನೋಡು ಕೆಳಗೆ. ಅಯ್ಯೋ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂಚೆನೆ ಹೇಳದ್ನಲ್ಲ ಪಾರ್ಟ್ ಟೂ ಬರುತ್ತೆ ಅಂತ. ಏನಕ್ಕೆಂದ್ರೆ ತುಂಬಾ ಲೆಂತಿ ಆಗೋ ತರ ಕಾಣಿಸ್ತು ವಿಡಿಯೋ, ಅದಕ್ಕೆ 2 ಪಾರ್ಟ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ. ಜೈ ಹಿಂದ್.